así. Bueno. ¡Oye! ¡Amón, ya que algo se quitó! ¡In Melinda, ma, bari Asha Allah! ¡Chu! ¡Asha, teacher! ತಗೊಳ್ಳಿ ಸ್ವೀಟ್. ಆಶೀರ್ವಾದ ಮಾಡಿ ಮಾವ. ನೂರು ಕಾಲ ಸುಖವಾಗಿ ಬಾಳಮ್ಮ. ಅದೇ ಸ್ವೀಟ್ ಇದರಲ್ಲಿ ಇದ್ರೆ ಮಾತ್ರ ಹಾಕಿಲ್ಲ ತಾನೆ. ಏನೋ ನಾನ್ ನಂಬಿ ತಿಂತೀನಿ, ಆದ್ರೆ ಜನ ಎಲ್ಲ ನಮ್ಮನ್ನೇ ಯಾಮಹರ್ತಾರೆ ಅಲ್ವಾ ಆಶಾ? ಏನೋ ಆಶಾ ಅನ್ನೋದು ಮಾತ್ರ ಹಾಕಿದ್ದು ಅಮ್ಮ ಅಲ್ಲ ನಾನು. ಮಾತ್ರ ಹಾಕದೇ ಇದ್ರೆ ಅಮ್ಮನ ಇಂಟರ್ವ್ಯೂಗೆ ಹೋಗಿ ಬಿಡ್ತಾ ಇದ್ದ ನೀನು? ಹೋಗ್ಲಿ ಬಿಡು, ಒಟ 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 ಅಂತ ಇದ್ದಲ್ಲ, ಅರ್ಧ ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ದಂಗಾಯ್ತು. ಮಾವ ನಿಖಿತಾ ಇಲ್ಲಿ ರೂಮಲ್ಲಿ ಇದ್ದಾಳೆ, ಸರಿ ಅವಳಿಗೂ ಸ್ವೀಟ್ ಕೊಟ್ಟು ಬರ್ತೀನಿ. ಆಹಾಹಾ, ಅಡುಗೆ ಕೆಲ್ಸಕ್ಕೂ ಎಂಥ ಸಂಭ್ರಮನೋ. ಅಡುಗೆ ಕೆಲಸ ಅಲ್ಲ ಕಣೆ, ಅಡಿಗೆ ಮಾಡೋದನ್ನ ಹೇಳ್ಕೊಡೋ ಕೆಲಸ ಅಂದ್ರೆ ಕುಕಿಂಗ್ ಟೀಚರ್. ಅಲ್ಲ ರೀ, ಅಡುಗೆ ಮಾಡೋದಕ್ಕೂ ಹೇಳ್ಕೊಡಕ್ ಒಬ್ರು ಟೀಚರ್ ಬೇಕಾ? ಎಂತ ಕಾಲ ಬಂತು. ನಿಮ್ ಕಾಲದಲ್ಲಿ ನಿನ್ ಹೇಳ್ಕೊಟ್ಟಿದ್ರೆ ಇಷ್ಟೊಂದಾಗ ನೀನು ಚೆನ್ನಾಗಿ ಅಡಿಗೆ ಮಾಡಿರ್ತಿದ್ದೆ. ಯು ಆರ್ ಸೋ ಗ್ರೇಟ್ ನಿಲೇಶ್, ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ನಿಲೇಶ್, ಯು ಆರ್ ಎ ಜೆಮ್ ಆಫ್ ಎ ಪರ್ಸನ್. ಐ ಲವ್ ಯು ಸೋ ಮಚ್. ತಗೋ ಸ್ವೀಟ್ ತಿನ್ಸ್ತೀನಿ, ಆ ಮಾಡು. ಆನು ಹಾ ಚಿನಿಮಾ, ನಿಮ್ಮ ಅಮ್ಮನಿಗೆ ಕೆಲಸ ಸಿಕ್ತು. ಕೆಲಸ ಸಿಕ್ತು? ಅಮ್ಮ ಮಗಳು ಇಬ್ರು ಒಂದೇ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಈಗ ನಾನು ಬರೀ ಆಶಾ ಅಲ್ಲ, ಆಶಾ ಟೀಚರ್. ಅಮ್ಮ, ಸೂಟ್ ಮೇಲೆ ಸೂಟ್ ಆಗೋದು ಟೈ ಮಾತ್ರ, ಟವಲ್ ಅಲ್ಲ. ಟವಲ್ ಏನೇ ಇದ್ರು ಪಂಚೆ ಹುಟ್ಟಿರೋ ಹೆಗಲ್ ಮೇಲೆ ಇದ್ರೇನೆ ಚಂದ. ಅಪ್ಡೇಟ್ ಆಗ್ತೀನಿ ಅಂತ ಸೂಟ್ ಹಾಕಿರೋರ್ ಮೇಲೆ ಕೂರಕ್ ಬಂದ್ರೆ ಟವಲ್ಗೂ ಮರ್ಯಾದೆ ಇರಲ್ಲ, ಸೂಟ್ಗೂ ಮರ್ಯಾದೆ ಇರಲ್ಲ. ಈಗ ಇಲ್ಲಿ ಸೂಟ್ ಯಾರು ಟವಲ್ ಯಾರು ಅಂತ ನಿನಗೆ ಅರ್ಥ ಆಗಿರ್ಬೇಕಲ್ಲ. ಪುಟ್ಟ, ಕಾಲೇಜಿಗೆ ರೆಡಿ ಆದ್ಯಾ? ನನ್ ಮಗಳು ಎಷ್ಟು ಬೇಗ ಬೆಳೆದ್ಬಿಟ್ಲು, ನಿನ್ನೆ ಮೊನ್ನೆ ಎತ್ತ ಆಡ್ಸ್ದಂಗಿದೆ, ಈಗ ನೋಡಿದ್ರೆ ಕಾಲೇಜಿಗೆ ಹೋಗ್ತಿದ್ಯಾ? ಇಷ್ಟು ಖುಷಿ ಆಗ್ತಿದೆ ಗೊತ್ತಾ? ಚಿನ್ನಿಮಾ, ಕಾಲೇಜ್ಗೆ ಈ ತರ ಡ್ರೆಸ್ ಮಾಡ್ಕೊಬಾರ್ದು, ಮೈ ತುಂಬಾ ಬಟ್ಟೆ ಹಾಕೋಬೇಕು. ಶುರು ಆಯ್ತಾ ನಿಂದು? ಇನ್ನು ಕಾಲೇಜ್ಗೆ ಹೊರಟೇ ಇಲ್ಲ, ಮೊದಲನೇ ದಿನಾನೇ ಕಿರಿಕಿರಿ ಮಾಡ್ತಿದ್ಯಾ?
ಅದಕ್ಕೆ ನಾನು ಹೇಳಿದ್ದು ನಮ್ಮ ಕಾಲೇಜ್ಗೆ ನೀನ್ ಸೇರ್ಬೇಡ ಅಂತ. ಓ, ಇಬ್ರು ರೆಡಿ ಆಗ್ಬಿಟ್ಟಿದ್ದೀರಾ? ಆ ಕಡೆ ಮಾಡರ್ನು, ಈ ಕಡೆ ಟ್ರೆಡಿಷನ್, ಆ ಕಡೆ ವೆಸ್ಟರ್ನು, ಈ ಕಡೆ ಇಂಡಿಯನ್. ಸೂಪರ್ ಕಾಂಬಿನೇಷನ್ ಅಮ್ಮ ಮಗಳದು. ಬನ್ನಿ ಬನ್ನಿ, ಕಾರ ಡ್ರಾಪ್ ಮಾಡ್ತೀನಿ. ಡ್ಯಾಡಿ, ನಾನು ಬರಲ್ಲ. ಯಾಕೆ, ಏನಾಯ್ತು? ಅಮ್ಮ ನನ್ನ ಜೊತೆ ಬರೋದಾದ್ರೆ ನಾನು ಬರಲ್ಲ. ಆಯ್ತು, ನೀನ್ ನಡ್ಕೊಂಡೆ ಹೋಗು, ನಾನು ಹೆಂಡ್ತೀನಿ, ನಾನು ಡ್ರಾಪ್ ಮಾಡ್ತೀನಿ, ಬರ. ರೀ, ಅವಳ ಬೇಜಾರು ಮಾಡ್ಬೇಡಿ, ಕರ್ಕೊಂಡು ಹೋಗಿ. ಏನೇ ನೀನು? ಪ್ಲೀಸ್ ರೀ, ಅವಳ ಕರ್ಕೊಂಡು ಹೋಗಿ. ನೀನ್ ಹೆಂಗ್ ಹೋಗ್ತೀಯ? ನಾನು ನಡ್ಕೊಂಡು ಹೋಗ್ತೇನೆ. ಸರಿ ಬಾ. ಜೊತೆ ಕಾರಲ್ಲಿ ಹೋಗ್ಲಿಲ್ವಾ? ನನಗೆ ಕೆಲಸ ಇದೆ ಮದ್ದು, ಸ್ವಲ್ಪ ಬಿಟ್ಟು ಹೋಗ್ತೇನೆ. ಕೆಲಸ ಇದೆಯೋ ಅಥವಾ ನಿನ್ ಮಗಳು ಜೊತೆಗೆ ಬರೋದ್ ಬೇಡ ಅನ್ಲ? ಬಾಮ್ಮ, ನಾನ್ ಬಿಡ್ತೀನಿ. ಬೇಡ ಮದ್ದು, ನಾನೇ ಹೋಗ್ತೇನೆ. ಯಾಕಮ್ಮ ಸುಮ್ನೆ? ಯಾಕೋ ನಿಮ್ಗೆಲ್ಲ ನನ್ನಿಂದ ತೊಂದ್ರೆ. ಇದ್ರಲ್ಲಿ ತೊಂದ್ರೆ ಏನಮ್ಮ ಬಂತು? ನೀನ್ ನನ್ನಮ್ಮ, ನಿನ್ನ ಕರ್ಕೊಂಡು ಹೋಗೋದೇ ನನ್ ಖುಷಿ. ಮದ್ದು, ನಾನು ಒಬ್ಳೆ ಹೋಗ್ತೇನೆ. ನೀನ್ ಯಾವಾಗ್ಲೂ ನನ್ ಜೊತೆಗ್ ಬಂದ್ರೆ ನನಗೆ ಹೇಗ್ ಪ್ರಪಂಚ ಜ್ಞಾನ ಗೊತ್ತಾಗತ್ತೆ? ನಾನು ಹೋಗ್ತೇನೆ. ಅಜ್ಜಿ ನೋಡ್ಕೋ. ಈ ಆಶಾ ದಿಟ್ಟ ಮಹಿಳೆ, ರಾಗಿಂಗೆಲ್ಲ ಹೆದ್ರೋಳಲ್ಲ, ಹೆದರಬಾರ್ದು. ಅಯ್ಯೋ, ಯಾರಂಟಿ ನೀವು? ಹೀಗಿದ್ರೆ ಸಾಕು, ನಿಲ್ಸಪ್ಪ. ನಾನು ಆಂಟಿ ಅಲ್ಲ, ಟೀಚರು. ಟೀಚರಾ? ಓ, ಲವ್ ಎತ್ತ. ಬೇಡ ಬೇಡ, ನಾನೇ ಹೇಳ್ತೀನಿ, ಮತ್ತೆ ಬೀಳಿಸ್ತೀರಾ? ಏನೋ ಗೊತ್ತಿಲ್ಲ, ಒಂದ್ಸಲ ಬೀಳಿಸಿದ್ವಿ ಅಂದ್ರೆ ಪದೇ ಪದೇ ಹಂಗೆ ಮಾಡ್ತೀವ? ದಯ ಕೊಡಿ ಮ್ಯಾಮ್. ನಮಸ್ಕಾರ ಕಣಪ್ಪ, ನನ್ ಮೂಳೆ ಇನ್ನೂ ಸ್ವಲ್ಪ ದಿನ ಇರ್ಲಿ, ನಾನೇ ಎದ್ದು ಹೇಳ್ತೇನೆ. ಮೇಡಮ್, ನೀವು ನಮ್ ಕಾಲಿ ಟೀಚರಾ? ಸೂಪರ್ ಮೇಡಮ್. ಏನ್ ಸೂಪರ್? ನೀವೇ ಮೇಡಮ್, ನಮ್ ಕಾಲೇಜಲ್ಲಿ ನಿಮ್ಮ ಸುಂದರವಾಗಿರೋ ಟೀಚರ್ ಬೇರೆ ಯಾರು ಇಲ್ಲ. ಹೌದಾ? ಹ್ಞೂ ಮೇಡಮ್. ತಮಾಷೆ ಮಾಡ್ತಿಲ್ಲ ತಾನೆ? ಬೇಕಿದ್ರೆ ಇವನ್ನೇ ಕೇಳಿ. ಸರಿ ಬನ್ನಿ, ಕ್ಲಾಸ್ ಅಲ್ಲಿ ಸಿಗ್ತೀನಿ. ನೀವೆಲ್ಲ ಯಾವ ಕ್ಲಾಸು? ಡಿಗ್ರಿ ತರ ಕಾಣಿಸ್ತೀನಲ್ಲ, ಸೆಕೆಂಡ್ ಪಿ ಯು ಸಿ ಮ್ಯಾಮ್. ಗುಡ್ ಗುಡ್, ಚೆನ್ನಾಗಿ ಓದ್ಬೇಕು ಆಯ್ತಾ? ನೀವು ಚೆನ್ನಾಗಿ ಪಾಠ ಮಾಡಬೇಕು ಆಯ್ತಾ? ನಂದು ಪಾಠ ಅಲ್ಲ, ಬರೀ ಊಟ. ಊಟ ಮಾಡ್ತಾ ಮಾಡ್ತಾ ಅಡಿಗೆ ಕಲಿಯೋದು. ವಾಟ್? ಅಡಿಗೆನಾ? ನಾನು ಈ ಕಾಲೇಜ್ಗೆ ಕುಕಿಂಗ್ ಟೀಚರ್. ಡೌಟ್ ಇದ್ರೆ ಈ ಅಪಾಯಿಂಟ್ಮೆಂಟ್ ಲೆಟರ್ ನೋಡಿ. ಸೂಪರ್ ಮೇಡಮ್, ಇದೊಂಥರ ಕ್ರಿಯೇಟಿವ್ ಜಾಬ್. ಈ ಜಾಬ್ ಬಗ್ಗೆ ನಂಗೆ ಕೇಳೇ ಇಲ್ಲ. ಬೇರೆಲ್ಲೂ ಇರಲ್ಲ ಮೇಡಮ್, ಬರೀ ನಮ್ ಕಾಲೇಜಲ್ಲಿ ಮಾತ್ರ ಅಷ್ಟೇ. ಹೌದಾ? ಹೌದು. ಏ, ಎಲ್ಲಿ ಕುಡಿಲಿ, ನಾನ್ ನೋಡ್ತೀನಿ, ನೀನೊಬ್ಬ ನೋಡಿದ್ರೆ ಸಾಕಾ? ವಾವ್ ಮೇಡಮ್, ನಿಮ್ ಹೆಸರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೌದೇನೋ, ಲೇ ಕೊಡೆ, ನಾನು ಸುತ್ತಿ ನೋಡ್ತೀನಿ. ಅಯ್ಯಯ್ಯೋ, ಬೀಳ್ಸ್ಬಿಟ್ರಲ್ಲಪ್ಪ. ನಾನಂತೂ ನಿನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಿದ್ದೆ. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿನ್ ಫೋನ್ ಬೇರೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಹೌದಾ? ನೀನ್ ನನ್ನ ಅಷ್ಟೊಂದ್ ಲವ್ ಮಾಡ್ತೀಯಾ? ಮತ್ತೆ ಒಂದ್ ಮನೇಲಿ ಒಂಟಿ ಹುಡುಗಿ ಸಿಕ್ಕರು ನೀನ್ ಮಿಸ್ಬಿಹೇವ್ ಮಾಡ್ಲಿಲ್ಲ. ನಿನ್ನಂತ ಹುಡುಗ ಸಿಗಕ್ಕೆ ಐ ಆಮ್ ವೆರಿ ಲಕ್ಕಿ. ನಿನ್ನ ಗೋಲ್ಡ್ ಅಂತ ಕರೆದ್ರು ಕಡಿಮೆ ಕಣೋ, ನಿನ್ ಗೋಲ್ಡ್ ಅಲ್ಲ, ಡೈಮಂಡ್. ಡೈಮಂಡ್ ಬರೀ ಹೊಳಿಯಲ್ಲ, ಅದ್ರ ಕೆಲ್ಸಾನೇ ಕತ್ತರಿಸೋದು. ನಾನ್ ಡೈಮಂಡ್ ಆದ್ರೆ ನೀನ್ ಗಾಜು. ನೀನ್ ನನ್ ಕೈಗ್ ಸಿಕ್ಕಾಯ್ತು, ಕತ್ತರಿಸ್ದೆ ಬಿಡೋನಲ್ಲ ಈ ನೀಲೇಶ್. ಹೋಗ್ ಹೋಗ್, ಎಲ್ಲಿಗೆ ಹೋಗ್ತೀಯ?
ಕೈಗೆ ಸಿಕ್ಕೇ ಸಿಕ್ತೀಯ. ಕಾಲೆಲ್ಲ ಗಲೀಜಾಗೋಯ್ತು. ಅಮ್ಮ ಒಂಚೂರು ನೀರು ಕೊಡಿ. ಕಾಲೇನೋ ನೀರು ಹಾಕಿ ತೊಳ್ಕೊಂಡ್ಬಿಟ್ಟೆ. ಈ ಆಫರ್ ಲೆಟರ್ ಒಂಚೂರು ಕೊಡಿಮ್ಮ. ಯಾಕೋ ನನ್ನ ಟೈಮೇ ಸರಿಗಿಲ್ಲ. ಸಾಕಮ್ಮ, ಆಡೋ ಮಕ್ಕಳು ಮುಂದೆ ಜಾರ್ ಬಿದ್ದೆ, ಆ ಮಕ್ಕಳು ಈ ಲೆಟರ್ನ ಬೀಳಿಸಿದ್ರು. ಸಿನಿಮಾ ಇದನ್ನ ಹಿಡ್ಕೋ, ನಿನ್ನ ಬ್ಯಾಗಲ್ಲಿ ಬಾಟ್ಲ್ ಇದೆಯಲ್ಲ ಕೊಡು, ಇನ್ನೊಂಚೂರು ನೀಟಾಗಿ ಕ್ಲೀನ್ ಮಾಡ್ಬಿಡ್ತೇನೆ ಕೊಡು. ಇದಕ್ಕೆ ಅಮ್ಮ ಹೇಳಿದ್ದು ಈ ಕಾಲೇಜಿಗೆ ಸೇರ್ಬೇಡ ಅಂತ. ನಾನ್ ಬೇಕು ಅಂತ ಮಾಡಿಲ್ಲ ಚಿನ್ನಿಮಾ, ನನ್ ಬರೋ ದಾರಿಲಿ. ಅಮ್ಮ ಎಲ್ರೂ ನೋಡ್ತಿದ್ದಾರೆ, ನನ್ನ ಹತ್ರ ಜಾಸ್ತಿ ಮಾತಾಡ್ಲು ಬೇಡ ನೀನು. ಚಿನ್ನಿಮಾ ಎಲ್ರ ಮುಂದೆ ನೀ ನನ್ನ ಅಮ್ಮ ಅಂತ ಹೇಳ್ಬೇಡ. ನನ್ ಬೇಡ ಅಂದ್ರೂ ಕಾಲೇಜಿಗೆ ಬಂದಿದ್ಯಾ, ಅಟ್ಲೀಸ್ಟ್ ಈ ಹೆಲ್ಪ್ ಆದ್ರೂ ಮಾಡು ಪ್ಲೀಸ್. ಇಷ್ಟು ವರ್ಷ ಆರ್ಸೆ ಬೆಳೆಸಿದ ಅಮ್ಮನ್ನ ಅಮ್ಮ ಅಂತ ಹೇಳ್ಬೇಡ ಅಂತ ಹೇಳಿ ಹೊರಟೋದ್ಲಲ್ಲ, ಹೆಕ್ ಕಣ್ಣಿಗೆ ಎಷ್ಟು ಸಂತ ಆಗತ್ತೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ. ನಮಸ್ತೆ ಸರ್. ವೆರಿ ಸರ್ ಅಪಾಯಿಂಟ್ಮೆಂಟ್ ಲೆಟರ್. That is... What is this? Sir, ಇದು ನಾನ್ ಮಾಡ್ಲಿಲ್ಲ. ಬರ್ತಿರ್ಬೇಕಾದ್ರೆ ಸಗಣಿ ಗುಂಡಲ್ ಬಿದ್ದೋದೆ. ಸಾರಿ ಸರ್, ಐ ಆಮ್ ರಿಯಲಿ ವೆರಿ ಸಾರಿ. ಆದ್ರೂ ಈ ಕಾಲೇಜ್ ಮಕ್ಕಳು ತುಂಬಾ ಒಳ್ಳೇರು ಸರ್, ದೇವ್ರಂತವ್ರು. ಎಲ್ರೂ ಸೇರಿ ನನ್ನ ಎತ್ತಿದ್ರು. ಇಂಟರ್ವ್ಯೂನಲ್ಲಿ ಅವಾಜ್ ಹಾಕ್ದಂಗಲ್ಲ ಮಕ್ಕಳ ಹತ್ರ ಡೀಲ್ ಮಾಡೋದು, ಅದಕ್ಕೆ ಅವ್ರು ನಿಮ್ಮ ಸರಿಯಾಗಿ ಸಗಣಿ ಗುಡ್ಡಿಗೆ ಬೀಳಿಸಿದ್ದು. ಹೌದಾ? ಸರ್, ಆಫರ್ ಲೆಟರ್ ಹೀಗಾಗೋಗಿದೆಯಲ್ಲ, ಏನ್ ಮಾಡೋದು? ಡೋಂಟ್ ವರಿ, ಆಫೀಸ್ ರೂಮ್ಗೆ ಹೋಗಿ ನಾನು ಹೇಳಿದೆ ಅಂತ ಇನ್ನೊಂದು ಲೆಟರ್ ತಗೊಂಬನ್ನಿ, ಸೈನ್ ಮಾಡ್ಕೊಡ್ತೀನಿ. ಓಕೆ ಸರ್. ಒನ್ ಮೋರ್ ಥಿಂಗ್, ಇವತ್ತೇ ನಿಮಗೆ ಐ ಡಿ ಕಾರ್ಡ್ ಸಿಗುತ್ತೆ, ಆದ್ರೆ ಇವತ್ತೇ ನೀವು ಕೆಲಸ ಶುರು ಮಾಡಬೇಕಾಗಿಲ್ಲ. ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಳ್ಳಿ, ಕಾಲೇಜೆಲ್ಲ ನೋಡ್ಕೊಳ್ಳಿ, ಮಕ್ಕಳ ಜೊತೆ ಇಂಟ್ರಾಕ್ಷನ್ ನಾಳೆ ಫಸ್ಟ್ ಕುಕಿಂಗ್ ಕ್ಲಾಸ್ನಲ್ಲಿ ಆಗುತ್ತೆ. ನಿಮ್ಮ ಟ್ಯಾಲೆಂಟ್ ನೋಡಿ ನಿಮ್ಮನ್ನ ಕೆಲಸಕ್ಕೆ ತಗೊಂಡಿದ್ದೀವಿ, ಆದ್ರೆ ನೀವು ಇಂಗ್ಲಿಷ್ ಕಲೀಲೇಬೇಕು. ನಮ್ಮ ಕಾಲೇಜ್ನಲ್ಲಿ ಸ್ವಲ್ಪ ಎನ್ ಆರ್ ಎ ಮಕ್ಕಳಿದ್ದಾರೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಅವ್ರಿಗೋಸ್ಕರನಾದ್ರೂ ನೀವು ಇಂಗ್ಲಿಷ್ ಕಲೀಲೇಬೇಕು. ಕಲಿತೀನಿ ಸರ್, ಖಂಡಿತ ಕಲಿತೀನಿ. ಗುಡ್ ರಂಗಪ್ಪ, ಇವ್ನ ಆಫೀಸ್ ರೂಮಿಗೆ ಕರ್ಕೊಂಡೋಗು, ಅಲ್ಲಿ ಎಲ್ರಿಗೂ ಪರಿಚಯ ಮಾಡಿಸು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಮೀ ಆಶಾ, ನ್ಯೂ ಕುಕಿಂಗ್ ಟೀಚರ್? ಓ, ಆರ್ ಯು ನ್ಯೂ ಕುಕಿಂಗ್ ಟೀಚರ್? ಯಾ. ವೇರ್ ಡು ಯು ಪುಟ್ ಅಪ್? ಹಾ, ವೇರ್ ಡು ಯು ಪುಟ್ ಅಪ್? ವೇರ್ ಅಂದ್ರೆ ಎಲ್ಲಿ, ಡು ಅಂದ್ರೆ ಮಾಡು, ಯು ಅಂದ್ರೆ ನೀನು, ಪುಟ್ ಅಂದ್ರೆ ಹಾಕು, ಅಪ್ ಅಂದ್ರೆ ಮೇಲೆ. ಎಲ್ಲಿ, ಮಾಡು, ನೀನು, ಹಾಕು, ಮೇಲೆ. ಏನಪ್ಪ ಹೀಗೆ ಕೇಳ್ತಾ ಇದ್ದಾರೆ?
Hello, Asha. Where do you put up? Put up cooking class. I mean, where do you stay? Stay? Nagar Bhavi. What's your qualification? SSLC full. QUC half. They say after marriage, no study. So, leave college, home. ಸಾರಿ, ನನಗೆ ಇಂಗ್ಲಿಷ್ ಬರಲ್ಲ. ನೀವು ಹೀಗೆಲ್ಲ ನಗಬೇಡಿ, ನನಗೆ ಮುಜುಗರ ಆಗತ್ತೆ. ತೊಂದರೆ ಇಲ್ಲ, ನೀವು ಕನ್ನಡದಲ್ಲೇ ಮಾತಾಡಿ, ನಮ್ಗೆಲ್ಲ ಕನ್ನಡ ಬರುತ್ತೆ. ಅಬ್ಬಾ, ನಿಮ್ ಬಾಯಲ್ಲಿ ಕನ್ನಡ ಕೇಳಿ ತುಂಬಾ ಸಮಾಧಾನ ಆಯ್ತು. ಮರುಭೂಮಿಲಿ ನೀರು ಸಿಕ್ಕಷ್ಟು ಖುಷಿ ಆಯ್ತು. ಇಲ್ಲೆಲ್ಲ ಕನ್ನಡ ಮಾತಾಡ್ಬೋದಾ? ನೋನು, ಇಲ್ಲಿ ಇಂಗ್ಲಿಷ್ ಕಂಪಲ್ಸರಿ, ಆದ್ರೆ ನೀವು ನನ್ನ ಜೊತೆ ಧಾರಾಳವಾಗಿ ಕನ್ನಡ ಮಾತಾಡಿ. ಆಯ್ತು, ನೀವು ತುಂಬಾ ಒಳ್ಳೆಯವರು ಮೇಡಮ್. ಹೌದು ಆಶಾ, ನೀವು ಕನ್ನಡದಲ್ಲೇ ಮಾತಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಿಧಾನವಾಗಿ ಇಂಗ್ಲಿಷ್ ಕಲಿಯಿರಿ. ಹೌದಾ, ನೀವು ಅವ್ರ ತರ ತುಂಬಾ ಒಳ್ಳೆಯವರು. ಮೇಡಮ್, ತೊಳೆ ನಿಮ್ಮ ಐಡಿ ಕಾರ್ಡ್. ವಾವ್, ನನ್ನ ಫೋಟೋ ಇರೋ ಐಡಿ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಸೈನ್ ಮಾಡಿ. ಸೈನಾ? ಐಡಿ ಕಾರ್ಡ್ ತಗೊಂಡ್ರೆ ಅದಕ್ಕೆ ಸೈನ್ ಮಾಡಿ. ಆಯ್ತು. ಸಾರಿ, ಲೈಫ್ನಲ್ಲಿ ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದು ಟೀಚರ್ ಕೆಲಸ. ಖುಷಿ ತಡ್ಕೊಳಕ್ ಆಗ್ಲಿಲ್ಲ. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಕ್ಕಿ ಪುಟ ಎಲ್ಲಿ ಹೋದ್ಲು? ಮೊದ್ಲು ಅವಳಿಗೆ ಸಮಾಧಾನ ಮಾಡ್ಬೇಕು. ಪ್ರಿನ್ಸಿಪಾಲ್ ಏನು ಬೈಲಿಲ್ಲ ಅಂತ ಅವಳಿಗೆ ಹೇಳ್ಬೇಕು. ಎಲ್ಲೂ ಕಾಣಿಸ್ತಿಲ್ವಲ್ಲ. ಇಷ್ಟೊತ್ತಿಗೆ ಕುಕಿಂಗ್ ಮ್ಯಾಮ್ ಕುಯ್ಯೋ ಕುಯ್ಯೋ ಅಂತ ಹತ್ಕೊಂಡು ಮನೆಗೆ ಹೋಗಿರ್ತಾರೆ. ಇವರೇ ತಾನೇ ನನ್ನನ್ನ ಗುಂಡಿಗೆ ಬೀಳಿಸಿದ್ದು ಅಲ್ವಾ? ಕುಕಿಂಗ್ ಮೇಡಮ್ ನಮ್ನೇ ನೋಡ್ತಾ ಇದಾರ? ಲೀವ್ ಮಗ, ಓಡ್ರು. ಹಲೋ ಆಂಟಿ, ಕೆಲ್ಸ ಸಿಕ್ತಾ? ಏ ಆಂಟಿ, ಗೀಟಿ ಅಂದ್ರೆ ಚೆಚ್ ಬಿಡ್ತೇನೆ. ನಾನೇನ್ ಕುರಿನಾ? ನನ್ನ ನೋಡಿಯಾ ಕೊಡೋಗ್ತಿದ್ದೀರಾ? ಅದು ಒಂದು ಇಂಪಾರ್ಟೆಂಟ್ ಕ್ಲಾಸ್ ಇತ್ತು, ಅದಕ್ಕೆ ಅಷ್ಟು ಅರ್ಜೆಂಟ್ ಹೋಗ್ತಾ ಇದ್ವಿ. ನೋಡ್ತಾ ಇದ್ದೀನಿ ನಿಮ್ ಕ್ಲಾಸ್ಗೆ ಹೋಗೋ ಚಂದನ. ಏ ನೀವೆಲ್ವೇನ್ರು? ಬೆಳಿಗ್ಗೆ ನನ್ನ ಗುಂಡಿಗೆ ಬೀಳಿಸಿದ್ದು? ಅಯ್ಯೋ, ನಾವಲ್ಲ ಮೇಡಮ್, ನಾವೇ ನಿಮ್ಮನ್ ಗುಂಡಿಯಿಂದ ಎಬ್ಸಿದ್ದು. ಅಂತದ್ರಲ್ಲಿ ನಾವೇ ನಿಮ್ಮನ್ ಗುಂಡಿ ಬೀಳಿಸ್ತೀವ? ಖಂಡಿತ ಇಲ್ಲ ಮೇಡಮ್. ನನಗೆ ನೀ ಮಾಟ ಎಲ್ಲ ಗೊತ್ತಾಗೋಗಿದೆ. ನನಗ್ ಗೊತ್ತು ಬೆಳಿಗ್ಗೆ ನನ್ನ ನೀವೇ ಗುಂಡಿಯೊಳಗ್ ಬೀಳಿಸಿದ್ದು ಅಂತ. ಪ್ಲೀಸ್ ಮೇಡಮ್, ಸಾರಿ ಮೇಡಮ್. ಏ ಏನೋ ಸಾರಿ, ರ್ಯಾಗಿಂಗ್ ಬ್ಯಾನ್ ಆಗಿದೆ ಅಂತ ಗೊತ್ತಿಲ್ಲ ನಿನಗೆ? ಈಗ್ಲೂ ನಿಮ್ಮನ್ ಬಿಡಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ಕೊರೋನಾ ವೈರಸ್ ಬಗ್ಗೆ ಯಾರು ಭಯಪಡಬೇಡಿ, ಹಾಗೂ ವದಂತಿಗಳನ್ನ ನಂಬೇಡಿ. ಈ ರೋಗ ಹರಡದಂತೆ ಮುಂಜಾಗ್ರತೆಯಿಂದ ನಿಯಂತ್ರಿಸಬಹುದು. ಸೋಪು ಅಥವಾ ಹ್ಯಾಂಡ್ ವಾಶ್ ಇಂದ ನಿಮ್ ಕೈಗಳನ್ನ ತೊಳ್ಕೊಳ್ಳಿ. ಮುಖದ ಭಾಗಗಳನ್ನ ಪದೇ ಪದೇ ಮುಟ್ಕೊಳಕ್ ಹೋಗ್ಬೇಡಿ. ಕೈ ತೊಳೆಯೋದಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಆಲ್ಕೋಹಾಲ್ ಮಿಶ್ರಿತ ಸ್ಯಾನಿಟೈಸರ್ನ ಬಳಸಿ. ಕೆಮ್ಮು ಅಥವಾ ಸೀನು ಬಂದಾಗ ಮುಖವನ್ನು ಟಿಶ್ಯೂ ಪೇಪರ್ ಇಂದ ಮುಚ್ಕೊಳ್ಳಿ.